ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ತುಳಸಿ ಕಟ್ಟೆಗೆ ಸೀರೆಯನ್ನು ಹೇಗೆ ಉಡಿಸ್ಬೋದು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಣೆ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಒಂದು ಸ್ಟೀಲ್ ಪಾತ್ರೆ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ತುಳಸಿ ಕಟ್ಟೆ ಇಟ್ಕೊಂಡಿದ್ದೀನಿ. ಈಗ ನಾನು ತುಳಸಿ ಪಾಟ್ಗೆ ನ್ಯೂಸ್ ಪೇಪರಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನ್ಯೂಸ್ ಪೇಪರಿಂದ ತುಳಸಿ ಪಾಟನ್ನು ಸುತ್ತಕೊಳ್ಳಿ ಅಥವಾ ರೋಲ್ ಮಾಡ್ಕೊಳ್ಳಿ. ಈ ರೀತಿ ಕವರ್ ಮಾಡೋದ್ರಿಂದ ಸೀರೆ ಹಾಳಾಗಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ನ್ಯೂಸ್ ಪೇಪರಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ. ತುಳಸಿ ಪಾಟು ಮಣ್ಣಿಂದಾಗಿರೋದ್ರಿಂದ ಸೊ ಮಣ್ಣೆಲ್ಲ ಏನು ಸೀರೆಗೆ ಅಂಟ್ಕೋಬಾರ್ದು ಅಂತ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಎರಡು ಪೇಪರ್ ಹಾಕಿ ನೀವು ಸೆಲ್ಲೋ ಟೇಪ್ ಆದರೂ ಹಾಕ್ಕೋಬೋದು, ಅಥವಾ ಈ ರೀತಿ ಒಂದು ದಾರ ತಗೊಂಡು ನ್ಯೂಸ್ ಪೇಪರ್ನ ಸುತ್ತಬಿಟ್ಟು ಈ ರೀತಿ ದಾರದಿಂದ ಕಟ್ಕೋಬೋದು. ನಾನು ಇಲ್ಲಿ ದಾರದಿಂದ ಕಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎರಡು ಸೈಡು ದಾರನ ಹಾಕಿ ಕಟ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಒಂದು ಪೋರ್ಷನ್ಗೆ ದಾರ ಹಾಕಿ ನಾನು ಇವಾಗ ಕಟ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಬಂದಿರೋಂಥ ಪೇಪರ್ನ ಪಾಟ್ ಒಳಗಡೆ ಸುತ್ತ ಕೈಯಿಂದ ಈ ರೀತಿ ಪ್ರೆಸ್ ಮಾಡಿಕೊಂಡು ಪಾಟ್ ಮೇಲ್ಗಡೆ ಏನು ಬರುತ್ತೆ ಅದನ್ನ ಕವರ್ ಮಾಡಿದ್ದೀನಿ ಈ ರೀತಿ ನ್ಯೂಸ್ ಪೇಪರಿಂದ. ಕೆಳಗಡೆ ಪೋರ್ಷನ್ಗೂ ಸಹ ದಾರದಿಂದ ನಾನಿಲ್ಲಿ ಕಟ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ಕೊಳ್ಳೋದ್ರಿಂದ ಪಾಟು ನ್ಯೂಸ್ ಪೇಪರಿಂದ ನೀಟಾಗಿ ಕವರ್ ಆಗುತ್ತೆ, ಆಗ ಸೀರೆಗೆ ಏನೂ ಅಂಟ್ಕೊಳ್ಳಲ್ಲ. ಅಂದರೆ ಪಾಟು ಮಣ್ಣಿಂದಾಗಿರೋದ್ರಿಂದ ಅದೇನೂ ಅಂಟ್ಕೊಳ್ಳಲ್ಲ, ಧೂಳೆಲ್ಲ ಏನೂ ಅಂಟ್ಕೊಳ್ಳಲ್ಲ. ನಾನಿವಾಗ ಒಂದು ಕಡ್ಡಿನ ಪಾಟ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ಕಡ್ಡಿನ ಗಿಡದ ಪಕ್ಕ ಬರೋ ರೀತಿ ಇಟ್ಟಿದ್ದೀನಿ. ನಾನು ಅಲ್ಲಿ ಕಟ್ಟಿ ಏನೂ ಮಾಡಿಲ್ಲ, ಯಾಕೆಂದರೆ ಅಲ್ಲಿ ಗ್ರಿಪ್ಪಾಗಿ ಕೂರ್ತಿತ್ತು ಅಂತ ಹಾಗೆ ಇಟ್ಟಿದ್ದೀನಿ. ಗ್ರಿಪ್ಪಾಗಿ ಕೂರ್ತಾ ಇಲ್ಲ ಅಂದರೆ ನೀವು ಬೇಕಿದ್ರೆ ದಾರ ತಗೊಂಡು ಪಾಟು ಮತ್ತು ಕಡ್ಡಿನ ಗ್ರಿಪ್ಪಾಗಿ ಕೂರೋ ರೀತಿ ಕಟ್ಕೋಬಹುದು. ನಾನೀಗ ಸೀರೆನ ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ. ನಾನು ನಾರ್ಮಲಾಗಿ ನಾವು ಸೀರೆ ಉಟ್ಕೊಳ್ತೀವಲ್ಲ, ಆ ತುದಿಯಿಂದ ನಾನಿಲ್ಲಿ ನೆರಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಸೈಡ್ಗೆ ನೆರಿಗೆಯನ್ನು ಮಾಡ್ಕೊಳ್ತೀನಿ, ನಂತರ ಇನ್ನೊಂದು ಸೈಡು ಅದೇ ನೆರಿಗೆಗಳನ್ನ ನಾನು ಜೋಡಿಸ್ಕೊಳ್ತೀನಿ. ಸೊ ಈ ರೀತಿ ಒಂದೇ ಸಮ ನೆರಿಗೆಗಳು ಬರುವಂತೆ ನೀಟಾಗಿ ನೆರಿಗೆಗಳನ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ನಾನು ನೆರಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ಈ ರೀತಿ ಪ್ಲೀಟ್ಸ್ ಮಾಡ್ಕೊಳ್ಳೋದ್ರಿಂದ ನೆರಿಗೆಗಳನ್ನ ನೀಟಾಗಿ ತೆಗಿಬೋದು. ಸೊ ನೀವು ಎರಡು ಸೈಡು ಕೈ ಹಿಡ್ಕೊಂಡು ನೀವು ನೆರಿಗೆ ಮಾಡ್ತೀನಿ ಅಂದರೆ ಮಾಡ್ಬೋದು, ಅಥವಾ ಒಂದು ಸೈಡು ಫಸ್ಟು ನೆರಿಗೆ ಮಾಡಿಕೊಂಡು ನಂತರ ಉಳಿದಿರೋಂಥ ನೆರಿಗೆಗಳನ್ನ ಜೋಡಿಸೋ ಹಾಗಿದ್ದರೆ ಜೋಡಿಸ್ಕೋಬೋದು. ನಿಮಗೆ ಯಾವುದು ಈಸಿ ಮೆಥಡ್ ಅನಿಸುತ್ತೆ ಆ ಮೆಥಡಲ್ಲಿ ನೀವು ಸೀರೆನ ನೆರಿಗೆಗಳನ್ನ ಮಾಡ್ಕೊಳ್ಳಿ. ಈ ರೀತಿ ಮೊದಲಿಗೆ ನಾನು ನೆರಿಗೆಯನ್ನು ಮಾಡಿ ನೆರಿಗೆಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಜೋಡಿಸ್ಬಿಟ್ಟು ನಾನು ಕ್ಲಿಪ್ಪನ್ನು ಸೇರಿಸ್ಕೊಳ್ತೀನಿ. ಕ್ಲಿಪ್ಪು ಅಥವಾ ನೀವಿಲ್ಲಿ ಬಟ್ಟೆಯ ಪಿನ್ನನ್ನು ಸಹ ಸೇರಿಸ್ಕೋಬೋದು. ಬಟ್ಟೆಗೆ ಬಟ್ಟೆ ಒಣಗಾಕ್ಲಿಕ್ಕೆ ಇರುವಂಥ ಕ್ಲಿಪ್ಸ್ ಇರುತ್ತಲ್ಲ, ಅದನ್ನು ಸಹ ನೀವಿಲ್ಲಿ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಪೇಪರ್ ಕ್ಲಿಪ್ಸನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಎರಡೂ ಸೈಡ್ಗೂ ಪೇಪರ್ ಕ್ಲಿಪ್ಸನ್ನೇ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಪೇಪರ್ ಕ್ಲಿಪ್ಸನ್ನು ಗಟ್ಟಿಯಾಗಿ ಗ್ರಿಪ್ಪಾಗಿ ನಾನಿಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನಂತರ ಇನ್ನೊಂದು ಸೈಡು ಅದೇ ನೆರಿಗೆಗಳನ್ನ ನಾನು ಜೋಡಿಸ್ಕೊಳ್ತಾ ಬರ್ತೀನಿ. ಸೊ ಈ ರೀತಿ ಆಪೋಸಿಟಲ್ಲಿ ಇಟ್ಕೊಂಡು ಪಲ್ಲು ಸೈಡು ಈ ಕಡೆ ಹಾಕ್ಕೊಂಡು ಈ ರೀತಿ ಆಪೋಸಿಟಲ್ಲಿ ಹಿಡ್ಕೊಂಡು ನೀವು ನೆರಿಗೆಗಳು ನಾವು ಮೇಲ್ಗಡೆ ಏನು ತೆಗೆದಿದ್ದೀವಿ ಅದ್ರ ನೇರಕ್ಕೆ ನಾವು ಇಲ್ಲಿ ನೆರಿಗೆಗಳನ್ನ ಮಾಡ್ತಾ ಜೋಡಿಸ್ಕೊಳ್ತಾ ಹೋಗ್ಬೋದು. ಅಥವಾ ಇನ್ನೊಂದು ಮೆಥಡಿನಲ್ಲಿ ಸಹ ನಾನು ತೋರಿಸ್ತೀನಿ, ಆ ಮೆಥಡನ್ನು ಸಹ ನೀವು ಇಲ್ಲಿ ಫಾಲೋ ಮಾಡ್ಬೋದು. ನೋಡಿ, ಈ ರೀತಿ ಅದ್ರ ನೆರಿಗೆ ಏನು ಇಟ್ಕೊಂಡಿರ್ತೀವಿ ಆ ರೀತಿ ಅದ್ರ ಪಕ್ಕನೇ ಕೂತ್ಕೊಂಡು ನೋಡಿ, ಈ ರೀತಿಯೂ ಸಹ ನಾವು ನೆರಿಗೆಯನ್ನು ಜೋಡಿಸ್ಕೊಳ್ತಾ ಹೋಗ್ಬೋದು. ಕೈಯನ್ನು ಇಟ್ಕೊಂಡು ಸೇಮ್ ಮೇಲ್ಗಡೆ ನಾವು ಏನು ನೆರಿಗೆ ಮಾಡಿರ್ತೀವಿ ಆ ನೆರಿಗೆಯ ಅಳತೆಗೆ ಈ ರೀತಿ ನೆರಿಗೆಗಳನ್ನ ಜೋಡಿಸ್ತಾ ಹೋಗ್ಬೋದು. ಇದು ಸಹ ಈಸಿ ಮೆಥಡ್ ಅಂತಲೇ ಹೇಳ್ಬೋದು. ಸರಿ ಮಾಡ್ಕೊಳ್ತಾ ಸರಿ ಮಾಡ್ಕೊಳ್ತಾ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ನ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೋಡಿ, ಈಗ ನೆರಿಗೆಗಳನ್ನೆಲ್ಲ ನೀಟಾಗಿ ಜೋಡಿಸಿ ನಾನು ಕ್ಲಿಪ್ಗಳನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಮಧ್ಯ ಮಧ್ಯದಲ್ಲೂ ಸಹ ಕ್ಲಿಪ್ಸನ್ನು ಹಾಕಿದ್ದೀನಿ. ಈ ರೀತಿ ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಉಳಿದಿರುವಂಥ ಭಾಗನ ನಾನು ಪಲ್ಲು ಮಾಡಿ ಪಲ್ಲುಗೆ ಅಂತ ಬಿಟ್ಕೊಂಡಿದ್ದೀನಿ. ಈಗ ತುಳಸಿ ಕಟ್ಟೆಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ಈಗ ನೋಡಿ, ನಾನು ಪಲ್ಲುವನ್ನು ಬ್ಯಾಕ್ ಸೈಡ್ಗೆ ಇಟ್ಕೊಂಡು ಸೀರೆಯನ್ನು ನಾನು ನೆರಿಗೆ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನ ಎರಡೂ ಸೈಡು ಬರೋ ರೀತಿ ಪಾಟ್ ಬ್ಯಾಕ್ ಸೈಡಿಂದ ತೊಗೊಬರಬೇಕು. ಪಾಟಿನ ಹಿಂಭಾಗದಿಂದ ತೊಗೊಬಂದು ನಾವು ಏನು ಅಲ್ಲಿ ಸ್ಟೀಲ್ ಪಾತ್ರೆ ಇಟ್ಕೊಂಡಿದ್ದೀನಿ ಅದ್ರ ಮೇಲ್ಗಡೆ ನಾನಿಲ್ಲಿ ತೊಗೊಬರ್ತಾ ಇದ್ದೀನಿ.
ಈ ರೀತಿ ತೊಗೊಬಂದ್ಬಿಟ್ಟು ಎರಡೂ ಕಡೆ ನಾವೇನು ನೆರಿಗೆ ಮಾಡಿದ್ದೀವಿ ಅದನ್ನ ಸಮವಾಗಿ ಇಟ್ಕೋಬೇಕಾಗತ್ತೆ. ಸಮವಾಗಿ ಇಟ್ಕೊಂಡು ನಾವು ಮಧ್ಯಭಾಗಕ್ಕೆ ಬರೋ ರೀತಿ, ಬ್ಯಾಕ್ ಸೈಡು ಸ್ವಲ್ಪ ಸ್ವಲ್ಪನೇ ಸೀರೆನ ನಿಧಾನಕ್ಕೆ ಎಳ್ಕೊಂಡು ನೀವಲ್ಲಿ ನೀಟಾಗಿ ಹಿಂಭಾಗದಿಂದ ತೊಗೊಬಂದು ಮುಂಭಾಗಕ್ಕೆ ಈ ಥರ ಸೀರೆಯ ಪ್ಲೀಟ್ಸ್ಗಳನ್ನ ಹಾಕಿ ಈ ರೀತಿ ಸಮವಾಗಿ ಇಟ್ಕೋಬೇಕು. ಅಲ್ಲೇನಾದ್ರು ಸ್ವಲ್ಪ ವೇರಿಯೇಷನ್ ಇದ್ದರೆ ಸರಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ತೊಗೊಬಂದು ಇಟ್ಕೋಬೇಕು. ನೀವಿಲ್ಲಿ ಬಟ್ಟೆ ಪಿನ್ನಿಂದ ಆದರೂ ಸೆಕ್ಯೂರ್ ಮಾಡ್ಕೋಬಹುದು ಅಥವಾ ದಾರದಿಂದ ಆದರೂ ಸೆಕ್ಯೂರ್ ಮಾಡ್ಕೋಬಹುದು. ನಾನಿಲ್ಲಿ ದಾರದಿಂದ ಸೆಕ್ಯೂರ್ ಮಾಡ್ಕೊಳ್ತೀನಿ. ನಾನಿಲ್ಲೊಂದು ಬಟ್ಟೆಯ ದಾರನ ತೆಗೆದುಕೊಂಡಿದ್ದೀನಿ. ಈ ಥರ ನೆರಿಗೆಗಳು ನಾವೇನು ಮಾಡ್ಕೊಂಡಿದ್ವಿ ಅದ್ರ ಮೇಲ್ಗಡೆಯಿಂದ ದಾರ ಬರೋ ರೀತಿ ಮಾಡಿಕೊಂಡು ಅಲ್ಲಿ ಸಮವಾಗಿ ಹಿಡ್ಕೊಂಡು ಅಲ್ಲಿ ಒಂದು ಗ್ರಿಪ್ಪಾಗಿ ಕೂರೋ ರೀತಿ, ತುಂಬ ಟೈಟಾಗಿನೂ ಅಲ್ಲ, ತುಂಬ ಲೂಸಾಗಿನೂ ಅಲ್ಲ, ಅಲ್ಲಿ ನೀಟಾಗಿ ನೆರಿಗೆಗಳು ಸ್ಟಿಪ್ಪಾಗಿ ಕುತ್ಕೋಬೇಕು. ಆ ರೀತಿ ಒಂದು ಗಂಟನ್ನು ಹಾಕ್ಕೊಳ್ಳಿ. ನಾನು ಫ್ರಂಟ್ ಭಾಗಕ್ಕೆ ಗಂಟು ಹಾಕಿ ತೋರಿಸಿದ್ನಲ್ಲ, ಅದೇ ಥರ ನಾನು ಬ್ಯಾಕ್ ಸೈಡ್ಗೆ ಗಂಟು ಹಾಕ್ಕೊಳ್ತೀನಿ. ಸೇಮ್ ನೆರಿಗೆಗಳ ಮೇಲೆ ದಾರ ಬರೋ ರೀತಿ ಮಾಡಿಕೊಂಡು ನಂತರ ಬ್ಯಾಕ್ ಸೈಡ್ಗೆ ನಾನಲ್ಲಿ ಒಂದು ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಅಲ್ಲಿ ಗ್ರಿಪ್ಪಾಗಿ ಕೂರುವ ರೀತಿ ನಾನಲ್ಲಿ ಒಂದು ಗಂಟು ಹಾಕಿದ್ದೀನಿ. ಫ್ರಂಟ್ ಭಾಗ ನಾವೇನು ಪ್ಲೀಟ್ಸ್ ಮಾಡಿರ್ತೀವಿ, ಮೊದಲನೇ ಪ್ಲೀಟ್ಸ್ ಒಂದೊಂದೇ ಪ್ಲೀಟ್ಸನ್ನು ತಗೋಬೇಕು. ಎರಡೂ ಸೈಡು ಮೊದಲನೇ ನೆರಿಗೆ ಏನು ಬರುತ್ತೆ ಆ ನೆರಿಗೆಯನ್ನು ತಗೊಂಡು ಈ ಥರ ಬಟ್ಟೆ ಪಿನ್ನಿಂದ ಅಲ್ಲಿ ಎರಡನ್ನು ಜಾಯಿನ್ ಮಾಡಿಬಿಟ್ಟು ಒಂದು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋಬೇಕು. ಆಗ ಅಲ್ಲಿ ಗ್ಯಾಪ್ ಏನಿದೆ ಆ ಗ್ಯಾಪು ಕಾಣಿಸಲ್ಲ. ನಾನು ನಂತರ ನೆರಿಗೆಗಳನ್ನ ಸ್ಪ್ರೆಡ್ ಮಾಡೋದನ್ನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ಪಲ್ಲುನ ಹಾಕ್ಕೊಳ್ತೀನಿ. ನೋಡ್ಬೋದು ನಾನಿಲ್ಲಿ ಪಲ್ಲುನ, ಆ ಪಲ್ಲು ಬಾರ್ಡರ್ ಏನು ಬರುತ್ತೆ ಅಷ್ಟು ಮಾತ್ರನೇ ಫ್ರಂಟಿಗೆ ಬರೋ ಥರ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ರೀತಿ ನೆರಿಗೆ ಮಾಡಿ ಬ್ಯಾಕ್ ಸೈಡ್ ಕಡ್ಡಿ ಏನಿರ್ತೀವಿ ಆ ಕಡ್ಡಿಯ ಮೇಲ್ಗಡೆಯಿಂದ ತೊಗೊಂಬರ್ಬೋದು. ಅಥವಾ ಹಾಗೆ ತೊಗೊಂಬಂದು ನಂತರ ಹಾಗೆ ಎರಡು ತುದಿಗಳನ್ನ ಮೇಲ್ಗಡೆಯಿಂದ ತೊಗೊಂಬಂದು ಈ ರೀತಿ ಮೇಲ್ಗಡೆಯಿಂದ ತೊಗೊಂಬಂದು ಈ ರೀತಿ ನೆರಿಗೆ ಸ್ಟೆಪ್ ಬೈ ಸ್ಟೆಪ್ ಬರೋ ರೀತಿ ನೀವಲ್ಲಿ ಜೋಡಿಸ್ಕೋಬೋದು. ಆಗಲೂ ಸಹ ಚೆನ್ನಾಗಿ ಕಾಣಿಸುತ್ತೆ. ನಾನು ಎರಡೂ ತುದಿಗಳನ್ನ ಫ್ರಂಟ್ ಭಾಗಕ್ಕೆ ತೊಗೊಂಬಂದು ನಂತರ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ನೀವು ಪಿನ್ನು ಅಥವಾ ಬಟ್ಟೆ ಪಿನ್ನು ಅಥವಾ ಗುಂಡು ಪಿನ್ನನ್ನು ಹಾಕಿ ನೀವು ಸೆಕ್ಯೂರ್ ಮಾಡ್ಕೋಬೇಕು. ಎರಡು ತುದಿಗಳನ್ನ ಜಾಯಿನ್ ಮಾಡ್ಕೋಬೇಕು. ಫಸ್ಟ್ ಎರಡು ತುದಿಗಳನ್ನ ಜಾಯಿನ್ ಮಾಡ್ಕೊಂಡ ನಂತರ ಎಕ್ಸ್ಟ್ರಾ ಇರುವಂಥ ಕ್ಲಾಸ್ ಅಥವಾ ಸೀರೆಯ ಪಲ್ಲು ಭಾಗ ಎಕ್ಸ್ಟ್ರಾ ಏನು ಬರುತ್ತೆ ಅದನ್ನು ನೀವು ಸ್ಟೆಪ್ ಬೈ ಸ್ಟೆಪ್ಪು ಬರೋ ರೀತಿ ವಿ ಶೇಪಲ್ಲಿ ಬರೋ ರೀತಿ ನೀಟಾಗಿ ಜೋಡಿಸ್ಕೋಬೇಕು. ಹಾಗೆ ಪಾಟು ಕಾಣಿಸ್ಬಾರ್ದು. ಸೀರೆ ಪಲ್ಲು ಭಾಗದಿಂದನೇ ನಾವು ಪಾಟನ್ನು ಕವರ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಿಬಿಟ್ಟು ಗುಂಡು ಪಿನ್ನು ಅಥವಾ ಬಟ್ಟೆ ಪಿನ್ನಿಂದ ನೀವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ನಾನು ಗುಂಡು ಪಿನ್ನಿಂದ ಅಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪೂರ್ತಿ ತೋರಿಸ್ತೀನಿ. ಸೊ ಒಂದು ಸೈಡ್ ಸ್ವಲ್ಪ ತುದಿ ಮೇಲ್ಗಡೆ ವೀಡಿಯೋ ಅರ್ಧನೇ ಬಂದಿದೆ, ಇನ್ನೊಂದು ಸೈಡ್ ಮಾಡಬೇಕಾದ್ರೆ ನಾನಲ್ಲಿ ನೀಟಾಗಿ ತೋರಿಸ್ತೀನಿ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ಈ ರೀತಿ ನೆರಿಗೆಗಳನ್ನ ಮಾಡ್ಕೊಂಡಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ಪು ಬರೋ ರೀತಿ. ನಾವು ಪಲ್ಲು ಹಾಕಿದಾಗ ಹೇಗೆ ನೆರಿಗೆಗಳನ್ನ ಮಾಡ್ಕೊಳ್ತೀವಿ, ಫ್ರಂಟ್ ಭಾಗದಲ್ಲಿ ಹೇಗೆ ಸ್ಟೆಪ್ ಬೈ ಸ್ಟೆಪ್ಪು ಬರೋ ರೀತಿ ಮಾಡ್ತೀವಿ, ಆ ರೀತಿ ನೀವಿಲ್ಲಿ ವಿ ಶೇಪಲ್ಲಿ ಬರೋ ರೀತಿ ಮಾಡ್ಕೋಬೇಕು. ಎರಡೂ ಸೈಡು ನಾವೇನು ಪಲ್ಲು ಭಾಗ ಹಾಕಿರ್ತೀವಿ ಅದನ್ನ ನಾವು ಕೈಯಲ್ಲೇ ಸಣ್ಣ ಸಣ್ಣದಾಗಿ ನೆರಿಗೆಗಳು ಬರೋ ರೀತಿ ಮಾಡಿಬಿಟ್ಟು ಗುಂಡು ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕು. ಈ ರೀತಿ ಸೆಕ್ಯೂರ್ ಮಾಡ್ಕೊಂಡು ಮಾಡಿಕೊಂಡು ಕಡ್ಡಿ ಮೇಲ್ಗಡೆ ಕರೆಕ್ಟಾಗಿ ಆ ಪಲ್ಲು ಭಾಗ ಎರಡು ತುದಿಗಳು ನೀಟಾಗಿ ವಿ ಶೇಪಲ್ಲಿ ಬರೋ ರೀತಿ ನಾವಲ್ಲಿ ಮಾಡ್ಕೋಬೇಕು. ಆಗ ನೀಟಾಗಿ ಕಾಣಿಸುತ್ತೆ. ಎರಡೂ ಸೈಡು ಒಂದೇ ಕೌಂಟ್ ಆಗೋಷ್ಟು, ಅಂದರೆ ಈ ಕಡೆ ನಾಲ್ಕು ಪ್ಲಿಟ್ಸ್ ಮಾಡಿಕೊಂಡ್ರೆ ಈ ಸೈಡು ನೀವು ನಾಲ್ಕೇ ಪ್ಲಿಟ್ಸನ್ನು ಮಾಡ್ಕೋಬೇಕು. ಅದನ್ನ ಕೈಯಿಂದ ಸಮವಾಗಿ ಸ್ಟೆಪ್ ಬೈ ಸ್ಟೆಪ್ಪು ಕಾಣೋ ರೀತಿ ನೀಟ್ ಮಾಡಿಕೊಂಡು ಈಗ ಸೊಂಟದ ಭಾಗಕ್ಕೆ ನಾನು ಒಂದು ದಾರನ ಕಟ್ಕೊಳ್ತೀನಿ, ಅಲ್ಲಿ ಒಂದು ಶೇಪು ಬರೋ ರೀತಿ. ನಂತರ ನೀವು ಕಡ್ಡಿ ಲೆವೆಲ್ ಆಗಿದೆಯಾ ಅಂತ ಅದನ್ನು ಸಹ ನೋಡ್ಕೊಳ್ಳಿ. ನೋಡಿಕೊಂಡು ನೀವು ಅದನ್ನು ಲೆವೆಲ್ ಮಾಡಿಕೊಂಡು ಸರಿ ಮಾಡ್ಕೋಬೋದು. ನಾನಿಲ್ಲಿ ದೇವಿಯ ಸೊಂಟಕ್ಕೆ ಅಂದರೆ ತುಳಸಿ ಭಾಗದ ಕಟ್ಟೆಯ ಸೊಂಟದ ಭಾಗಕ್ಕೆ ನಾನಿಲ್ಲಿ ದಾರನ ಕಟ್ಕೊಳ್ತಾ ಇದ್ದೀನಿ. ನಾವಲ್ಲಿ ಸೀರೆ ಏನು ಕಟ್ಟಿರ್ತೀವಿ ಆ ಭಾಗಕ್ಕೇ ಇಲ್ಲಿ ಸೊಂಟದ ಶೇಪನ್ನು ನೋಡಿಕೊಂಡು ನಾನಲ್ಲೊಂದು ದಾರನ ಕಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ದಾರನ ಕಟ್ಕೊಂಡಿದ್ದೀನಿ. ಕಟ್ಕೊಂಡ ನಂತರ ಈ ರೀತಿ ಕಾಣ್ತಾ ಇದೆ. ಸ್ವಲ್ಪ ವೇರಿಯೇಷನ್ ಇದ್ದರೆ ನೀವು ಒಂದ್ಸಲ ಫ್ರಂಟಿಂದ ನಿಂತು ನೋಡಿಕೊಂಡು ನಂತರ ನೀವಿಲ್ಲಿ ಸರಿ ಮಾಡ್ಕೋಬೋದು. ಆಗ ಸರಿ ಹೋಗುತ್ತೆ. ಪೂರ್ತಿಯಾದ ಅಲಂಕಾರ ಆದಮೇಲೆ ನೋಡಿ, ಆಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಈಗ ನಾನು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಕ್ಲಿಪ್ಸ್ಗಳನ್ನೆಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ.
ಈಗ ನೆರಿಗೆಯನ್ನು ಸರಿ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದೇ ನೆರಿಗೆನ ನಿಧಾನಕ್ಕೆ ಆಪೋಸಿಟ್ ಡೈರೆಕ್ಷನ್ಗೆ ವಿರುದ್ಧ ದಿಕ್ಕಿಗೆ ನೆರಿಗೆಗಳನ್ನ ನಾವಿಲ್ಲಿ ಸ್ಪ್ರೆಡ್ ಮಾಡ್ತಾ ಬರಬೇಕಾಗತ್ತೆ. ನೋಡಿ ನೋಡಿ, ಒಂದೊಂದೇ ನೆರಿಗೆಗಳನ್ನ ಸ್ಟೆಪ್ ಬೈ ಸ್ಟೆಪ್ ಬರೋ ರೀತಿ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಸೈಡನ್ನು ಸಹ ಇದೇ ರೀತಿ ನೀವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ನಿಮಗೆ ಅಲ್ಲಿ ಎಕ್ಸ್ಟ್ರಾ ಬ್ಯಾಕ್ ಸೈಡ್ ಕಾಣ್ತಾ ಇದೆಯಲ್ಲ, ಆ ಕ್ಲಾತನ್ನೆಲ್ಲ ಪಾರ್ಟ್ ಹಿಂಭಾಗಕ್ಕೆ ನೀವು ನೀಟಾಗಿ ಸೇರಿಸ್ಬಿಟ್ಟು ಒಂದು ಪಿನ್ನನ್ನು ಸೇರಿಸ್ಕೊಳ್ಳಿ. ನೋಡಿ, ಈ ರೀತಿ ಬರ್ತಾ ಇದೆ. ಸ್ವಲ್ಪ ಚುಚೂರೆ ಎಳ್ಕೊಳ್ಳಿ, ಎಳ್ಕೊಂಡು ಅಲ್ಲಿ ಸರಿ ಮಾಡ್ಕೊಳ್ಳಿ. ನೋಡಿ, ಇವಾಗ ಈ ರೀತಿ ಕಾಣಿಸ್ತಾ ಇದೆ. ಮಧ್ಯಭಾಗ ಸ್ವಲ್ಪ ಒಳಗಡೆ ಹೋದಂಗೆ ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ನಾನು ಇವಾಗ ಒಂದು ಬ್ಲೌಸ್ ಪೀಸನ್ನು ಕಟ್ಟೆ ಏನು ಮಣೆ ಏನು ಇಟ್ಕೊಂಡಿದೆ, ಆ ಮಣೆ ಮೇಲೆ ಅಂದರೆ ಸ್ಟೀಲ್ ಪಾತ್ರೆ ಇಟ್ಕೊಂಡಿದ್ದೇನೆ, ಅದ್ರ ಪಕ್ಕಕ್ಕೆ ಇಡ್ತೀನಿ. ಆಗ ಸ್ವಲ್ಪ ಮುಂಭಾಗ ಎತ್ಕೊಂಡಂಗೆ ಕಾಣಿಸುತ್ತೆ. ಆ ನಂತರ ಅಲ್ಲಿ ನೆರಿಗೆಗಳನ್ನ ಸರಿ ಮಾಡ್ಕೊಳ್ಳಿ. ಒಳಗಡೆ ಹೋದಂಗೆ ಇತ್ತಲ್ಲ ಮಧ್ಯಭಾಗ ನೆರಿಗೆಗಳು, ಅದನ್ನು ಸ್ವಲ್ಪ ಮೇಲ್ಗಡೆ ಬರೋ ರೀತಿ. ಅಲ್ಲಿ ನೀವು ನ್ಯೂಸ್ ಪೇಪರ್ ಆದರೂ ಇಟ್ಕೋಬೋದು, ಅಥವಾ ಏನಾದರೂ ಬ್ಲೌಸ್ ಪೀಸ್ ಆದರೂ ಇಟ್ಕೋಬೋದು. ಈಗ ದೇವಿಯ ಸೊಂಟಕ್ಕೆ ನಾನು ಡಾಬನ್ನು ಸೇರಿಸ್ತಾ ಇದ್ದೀನಿ. ಪೂರ್ತಿಯಾದ ಅಲಂಕಾರ ಆದಮೇಲೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಈಗ ನೋಡಿ, ದೇವಿಗೆ ಒಡವೆಗಳಿಂದ ಅಲಂಕಾರ ಮಾಡಿ, ಗಿಡದ ಮೇಲ್ಗಡೆಯಿಂದ ಸರ ಬರುತ್ತೆ ಅಂದರೆ ನಿಧಾನಕ್ಕೆ ಗಿಡಕ್ಕೇನು ಆಗದೆ ಇರೋ ರೀತಿ ನೀವು ಸರನ ತೊಗೊಬಂದು ಹಾಕಿ, ಇಲ್ಲ ಅಂದರೆ ಸರನ ಹಾಗೆ ಪಾಟ್ ತುದಿ ಮೇಲೆ ಇಟ್ಬಿಟ್ಟು ನೀವು ಗುಂಡ್ಪಿನಿಂದ ಸೆಕ್ಯೂರ್ ಮಾಡ್ಕೋಬೋದು. ನಾನು ನೋಡಿ, ಈ ರೀತಿ ನಾನು ಸರಗಳನ್ನ ಹಾಕಿ ಅಲ್ಲಿ ಪಾಪಡಿ ಬಟ್ ಬರುತ್ತಲ್ಲ ಅದನ್ನ ನಾನು ಫ್ರೆಂಟ್ಗೆ ಇಡ್ತಾ ಇದ್ದೀನಿ. ಅದು ನೀಟಾಗಿ ಕಾಣಿಸ್ಲಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಇಟ್ಬಿಟ್ಟು ನಾನು ನಂತರ ದೇವಿಯ ಮುಖವನ್ನು ಏರಿಸ್ತೀನಿ. ಈಗ ದೇವಿಗೆ ನಾನು ಜಡೆಬಿಲ್ಲೆಯನ್ನು ಸಹ ಹಾಕ್ತೀನಿ. ನಿಮಗೆ ಯಾವ ರೀತಿ ಅಲಂಕಾರ ಮಾಡಬೇಕು ಅನಿಸುತ್ತೆ, ಯಾವ ರೀತಿ ಜ್ಯುವೆಲರಿಗಳನ್ನ ದೇವಿಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ತುಳಸಿ ಮಾತೆ ಚೆನ್ನಾಗಿ ಕಾಣಿಸ್ತಾರೆ ಅಂತ ನೋಡಿಕೊಂಡು ನೀವು ಆ ರೀತಿಯ ಒಡವೆಗಳನ್ನ ಹಾಕಿ. ನೋಡಿ, ದೇವಿಯ ಮುಖವಾಡಕ್ಕೆ ನಾನು ಓಲೆಗಳನ್ನ ಫಸ್ಟೇ ಹಾಕಿಟ್ಕೊಂಡಿದ್ದೆ, ಅದನ್ನ ನಾನು ಗಿಡದ ಪಕ್ಕ ಪಾಟ್ ಒಳಗಡೆ ಇಡ್ತಾ ಇದ್ದೀನಿ, ಯಾಕೆಂದರೆ ಅದು ಬೀಳಬಾರ್ದು. ನಾವು ಪೂಜೆ ಒಂದ್ಸಲಿ ಶುರು ಮಾಡೋದಕ್ಕಿಂತ ಮುಂಚೆನೇ ಎಲ್ಲವನ್ನು ಸಹ ನೀಟ್ ಮಾಡ್ಕೋಬೇಕು. ನಂತರ ಒಂದ್ಸಲಿ ಪೂಜೆ ಶುರು ಆದಮೇಲೆ ಎಲ್ಲೂ ಅಲ್ಲಿ ಏನೂ ಊನ ಆಗಬಾರ್ದು ಅಂತಾರಲ್ಲ, ಭಂಗ ಆಗಬಾರ್ದು, ಆ ರೀತಿ ನಾವು ಎಲ್ಲದನ್ನು ಫಸ್ಟೇ ನೀಟಾಗಿ ಫಿಕ್ಸ್ ಮಾಡ್ಕೋಬೇಕು. ನೋಡಿ, ಪೂರ್ತಿಯಾದ ಅಲಂಕಾರ ಆದ ನಂತರ ದೇವಿ ನೋಡಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ. ತುಳಸಿ ಮಾತೆಗೆ ಅಥವಾ ತುಳಸಿ ಕಟ್ಟೆಗೆ ಈ ರೀತಿ ಸೀರೆ ಮತ್ತು ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.